ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುಶಾಂತಿ. ನನ್ನ ವಿಡಿಯೋಸ್ ನೋಡಿ ನನ್ನ ಸಪೋರ್ಟ್ ಮಾಡಿದ ನನ್ನ ಪ್ರತಿ ಸಬ್ಸ್ಕ್ರೈಬರ್ಸ್ಗೆ ತುಂಬ ಥ್ಯಾಂಕ್ಸ್. ಹಾಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾ ಪೇರು ಸುಶಾಂತಿ. ನಾ ವಿಡಿಯೋಸ್ ಚೂಸಿ ನನ್ನ ಸಪೋರ್ಟ್ ಚೇಸಿನ ನಾ ಪ್ರತಿ ಸಬ್ಸ್ಕ್ರೈಬರ್ಸ್ಗೆ ಚಾಲಾ ಚಾಲಾ ಥ್ಯಾಂಕ್ಸ್ ಅಂಡಿ. ಇವತ್ತು ಈ ವಿಡಿಯೋದಲ್ಲಿ ಯಾವ ರೆಸಿಪಿ ಮಾಡೋಣ ಅಂದರೆ ಅಕ್ಕಿ ಜೊತೆ ಒಂದು ಕೇಕ್ ಥರ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಬನ್ನಿ ಮಾಡೋಣ. ಈರೋಜು ಈ ವಿಡಿಯೋಲೋ ఏ రెసిపీ చేయబోతున్నానంటే బియ్యంతో ఎలాగా కేక్ లాగా చేయొచ్చు అని ఈ వీడియోలో చూపిస్తాను. పదండి చేసేద్దామా. మన రైస్ కేక్కి నేను ఇలాంట గ్లాస్లోన అర గ్లాస్ బియ్యం నానబెట్టుకున్నాను. ಈಗ ನಮ್ಮ ರೈಸ್ ಕೇಕ್ಗೆ ಈ ತರ ಲೋಟದಲ್ಲಿ ಅರ್ಧ ಲೋಟ ರೈಸ್ ನೆನೆ ಹಾಕಿದ್ದೀನಿ. ಇದೊಚ್ಚಿಸಿ ತ್ರೀ ಅವರ್ ನಾನ್ಬಿಟ್ಕೊಂಡಿ. ಇದು ಬಂದು ತ್ರೀ ಅವರ್ ಮುಂಚೆನೆ ನೆನೆ ಹಾಕೊಂಡ್ಬಿಟ್ಟಿದ್ದೀನಿ. ಇವು 2 ಅವರ್ 3 ಅವರ್ ನೆನೆ ಹಾಕ್ಬಿಟ್ರೆ ಅದು ಚೆನ್ನಾಗಿ ನೆಂದ ಮೇಲೆ ನಮಗೆ ಪೇಸ್ಟ್ ಚೆನ್ನಾಗಿ ಬರುತ್ತೆ. ಇದೊಕ 3 ಅವರ್ ನಾನ್ಬಿಟ್ಟಿನ ತರ್ವಾತ ದಿನ ನುಂಡಿ ನನಗೆ ರುಬ್ಬತಮ್ಕ ಪೇಸ್ಟ್ ಬಾಗಿ ವಸ್ತದೆ. ದಾನಿಗೆ ಸೆಕೆಂಡ್ ವಚ್ಚಿಸಿ ಗಸಗಸಲು ಅಂಡಿ. ಗಸಗಸಲು ಚಿನ್ನ ಸ್ಪೂನ್ ಲೋನ ಒಂದು ಸ್ಪೂನ್ ನಾನ್ಬಿಟ್ಟು ಬಿಟ್ಟು ನಾನು ಅದಕ್ಕೆ ಬಂದು ಗಸಗಸೆ ನಾನು ಒಂದು ಸ್ಪೂನ್ ನೆನೆ ಹಾಕಿ ಇಟ್ಟಿದ್ದೀನಿ. ಈಗ ಅದರಲ್ಲಿ ನಮಗೆ ಏಲಕ್ಕಿ ಫ್ಲೇವರ್ ಬೇಕಲ್ವಾ, ಫ್ಲೇವರ್ಗೋಸ್ಕರ 2 ಏಲಕ್ಕಿ ತಗೊಂಡಿದ್ದೀನಿ. ಇಪ್ಪಡು ಮನಕ್ಕೆ ಏಲಕ್ಕಿ ಫ್ಲೇವರ್ ಕಾವಲ್ ಕದಂಡಿ, ದಾನಿಕೋಸ್ಮನಿ 2 ಏಲಕ್ಕಿ ತೀಸ್ಕೊಳ್ಳೋಣ. ರೈಸ್ ಕೇಕ್ ಚೇಯಬೋತಾನಮ್ ಕದಾ, ದಾನಿಕೇಮೋ 1 కొబ్బరికాయ ఫుల్ హోల్ కొబ్బరికాయ కావాలండి. 1 ఫుల్గా పెద్దది తీసుకున్నాను. దీనికి వచ్చేసి వెనక ఈ బ్లాక్ లేకుండా అవి కూడా బాగా గీసానండి. ఇట్ సైడ్ చూడండి, బ్లాక్ది ఉంటాయి కదా, ఇట్ సైడ్ బ్లాక్ లేకుండా ఫుల్ తొక్క తీస్తాను నేను. ನಾವೀಗ ರೈಸ್ ಕೇಕ್ಗೆ ನಮಗೆ ಒಂದು ಹೋಲ್ ತೆಂಗಿನಕಾಯಿ ಬೇಕು, ದಪ್ಪದೆ ಒಂದೇ ಉಂಡೆಯ ತೆಂಗಿನಕಾಯಿ ಬೇಕು. ಅದು ಈ ಥರ ಕಟ್ ಮಾಡಿ ಈ ಥರ ಮೇಲೆ ಬ್ರೌನ್ ಕಲರ್ ಸಿಪ್ಪೆ ಇರುತ್ತಲ್ಲ ಅದು ತೆಗೆದು ಬಿಡಬೇಕು. ಇಪ್ಪುಡು ಮನಕ್ಕೆ ಪಂಚದಾರ ಕಾವಾಲಂಡಿ, ನಾನು ಕ್ವಾಂಟಿಟಿ ತರ್ವಾತ ಚೆಪ್ತಾನು. ಈಗ ನಮಗೆ ಸಕ್ಕರೆ ಬೇಕು, ಕ್ವಾಂಟಿಟಿ ಆಮೇಲೆ ಹೇಳ್ತೀನಿ. ಕೊಬ್ಬರಿಕಾಯಲನ್ನ ಚಿನ್ನ ಚಿನ್ನ ಪೀಸು ಕೋಸ್ಕೊಂಡು ತೆಚ್ಕೊಳ್ಳೋಣ. ಈಗ ನಾವು ತೆಂಗಿನಕಾಯಿ ಎಲ್ಲ ಈ ಥರ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಬೇಕು, ಯಾಕಂದ್ರೆ ಮಿಕ್ಸಿಗೆ ಹಾಕ್ತೀವಲ್ಲ ಮಿಕ್ಸಿ ಹಾಳಾಗಬಾರ್ದು. ಮಿಕ್ಸಿಗೆ ಹಾಸ್ತಾವ್ ಕದಂಡಿ, ಮಿಕ್ಸಿ ಪಾಡಾವಕೂಡ ಅಂತೇ ಚಿನ್ನ ಚಿನ್ನ ಪೀಸ್ಲು ಕಟ್ ಚೇಸ್ಕೊಂಡು. ಇಪ್ಪುಡು ಇಲ್ಲಾಂಟಿದ ಒಂದು ಮಿಕ್ಸಿ ತೀಸ್ಕೊಂಡು ಈಗ ಬಂದು ಈ ಥರದೊಂದು ಮಿಕ್ಸಿ ತಗೊಳ್ಳಿ. ಮಿಕ್ಸಿಗೆ ಕಾಯಿ ಚೂರುಗಳೆಲ್ಲ ಹಾಕೊಳ್ಳೋಣ. ಇಪ್ಪುಡು ಮಿಕ್ಸಿ ಜಾರ್ಲೋ ಕೊಬ್ಬರಿಕಾಯಿ ಪೀಸ್ಲನ್ನ ವೇಸ್ಕೋವಾಲಿ. ಇಪ್ಪುಡು ಕೊಬ್ಬರಿಕಾಯಿ ಪೀಸ್ಲನ್ನ ವೇಸ್ಕೊಳಾಮ್ ಕದಾ, ಈಗ ಬಂದು ತೆಂಗಿನಕಾಯಿ ಪೀಸೆಲ್ಲ ಹಾಕಿದ್ವಲ್ಲ ಇದರಲ್ಲಿ ನೆನೆ ಹಾಕಿರೋ ಅಕ್ಕಿ ಹಾಕ್ಬಿಡೋಣ. ఇప్పుడు నానబెట్టిన బియ్యం వేసుకోవాలండి. ఇప్పుడు ఇందులో గసగసలు నానబెట్టి పెట్టుకున్నాం కదా, ఇప్పుడు అది వేసుకోవాలండి. ఈ ఇదరల్లి గసగస నెనె హాకిట్టి ఇదివల్ల అదను హాక్కోబెక్కు. ఇక ఇది నున్న రుబ్బుకొని బర్బేకు. ఇదరల్లి నీరేం హాకబార్దు, ఆమేల నీరు హాకన. ఈ ఫస్ట్ నీరు ఇల్లేనే స్వల్ప ఇదే తర అక్కి ఆమేల ಕಾಯಿ ಗಸಗಸೆ ಹಾಕಿದೀವಲ್ಲ ಅದನ್ನೇ ರುಬ್ಬಿಕೊಂಡು ಬರಬೇಕು. ಇಪ್ಪಡಿ ಇದು ನಾವು ಪೇಸ್ಟ್ ಲಾಗ ರುಬ್ಬಾಲಂಡಿ. ಇಂದಲ್ಲಿ ಫಸ್ಟ್ ಸರಿ ನೀರು ವೇಸೇಸ್ತಾ ನೈಸ್ಗೆ ಆಗೋದು. ಇಪ್ಪುಡು ಕೊಬ್ಬರಿಕಾಯಿ ಮೊಕ್ಕಲು ಬಿಯ್ಯಮು ಗಸಗಸಲು ವೇಸಿ ನೈಸ್ ಪೇಸ್ಟ್ ಸೇರಿಸ್ಕೊಂಡು ರುಬ್ಬಿಕೊಂಡು ವಚ್ಚಿ ತರ್ವಾತ ನೀರೇದ್ದಾಂ. ಈಗ ಇದರಲ್ಲಿ ಏಲಕ್ಕಿ ಹಾಕ್ಕೊಳ್ಳೋಣ. ಇಪ್ಪುಡು ಇಂದಲೋ ಏಲಕ್ಕಿ ವೇಸ್ಕೋವಾಲಿ. ಇಪ್ಪುಡು ಈಗ ನಾವು ಈ ಥರ ರುಬ್ಬಿಕೊಂಡಿದ್ದೀವಲ್ಲ ನೀರೇನು ಹಾಕಿಲ್ಲ, ನೀರು ಹಾಕ್ಬಿಟ್ರೆ ನುಣ್ಣಗಾಗಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ದೇನೆ ರುಬ್ಬಿದ್ದೀವಿ. ಈಗ ಇದರಲ್ಲಿ 1 ಕಪ್ ನೀರು ಹಾಕ್ಕೊಳ್ಳೋಣ. ಇಪ್ಪುಡು ಇಂದ ನೀರು ವೇಸೇಸ್ತಾ ನುಣ್ಣ ರುಬ್ಬದಂಡಿ, ದಾನಿಕೋಸ್ಮನಿ ಮನಂ ಕಚ್ಚಾ ಬಿಚ್ಚಿ ಕೊಂಚೆಂ ರುಬ್ಬಿನ ತರ್ವಾತ ನೀರು ವೇಸ್ಕೋವಾಲಿ. ಇಪ್ಪುಡು ಇಲ್ಲಾಂಟಿ ಕಪ್ಪುಲನ್ನು 1 ಕಪ್ ನೀರು ವೇಸ್ಕೋವಾಲಿ. ಈಗ ಇದನ್ನ ನುಣ್ಣ ರುಬ್ಬಿಕೊಂಡು ಬರಬೇಕು. ಇಪ್ಪುಡು ಇದು ನೈಸ್ಗೆ ರುಬ್ಬಿಕೊಂಡು ರಾವಾಲಿ. ನೋಡಿ ಈ ತರ ಕಾಯಿನ ಈ ತರ ಪೇಸ್ಟ್ ತರ ನೈಸಾಗಿ ರುಬ್ಬಿಕೋಬೇಕು. ಇಪ್ಪುಡು ಚೂಡಂಡಿ, ಮನ ಕೊಬ್ಬರಿಕಾಯಿನಿ ಬಿಯ್ಯಮ ಅನ್ನ ಕಲ್ಪಿಸಿ ಪೇಸ್ಟ್ ರುಬ್ಬಿಕೋವಾಲಿ. ಈ ತರ ಒಂದು ಪಾತ್ರೆ ತಗೋಬೇಕು, ಈ ತರ ಒಂದು ಸೋಸಕ್ ಬೇಕು. ಇಪ್ಪುಡೆ ಲಾಂಟದ ಪ್ಲೇಟ್ ತೀಸ್ಕೊನಿ, ಗಿನ್ನಿ ತೀಸ್ಕೊನಿ. ಈಗ ಇಲ್ಲಿ ಒಡಬೆಟ್ಟಡಾನಿಕೆ ಒಕ ಇದು ಜಲ್ಲಿಡ್ ಲಾಂಟದ್ದು ತೀಸ್ಕೋವಾಲಂಡಿ. ಇಪ್ಪುಡು ಮಿಕ್ಸಿಲೋ ರುಬ್ಬಿಕೊಂಡ ಪೇಸ್ಟ್ ಇಂದ್ಲೂ ವೇಸ್ಕೋವಾಲಿ. ಈಗ ಮಿಕ್ಸಿಯಲ್ಲಿ ರುಬ್ಬಿದ ಪೇಸ್ಟ್ ಇದಕ್ಕೆ ಹಾಕೋಬೇಕು.
ಈಗ ಈ ತರ ಪ್ರೆಸ್ ಮಾಡಬೇಕು ಸ್ವಲ್ಪ ಇಪ್ಪುಡು ಇಲ್ಲಾ ಕೊಂಚಂ చేయాలండి దీనిలో పాలు వస్తది కదా మనకి ఆ పాలు నుండి ఇప్పుడు మనం కేక్ చేయబోతున్నాము ಇದರಿಂದ ನಮಗೆ ಹಾಲ್ ತರ ಬರುತ್ತಲ್ಲ ಈಗ ಹಾಲಿನಿಂದ ನಾವು ಕೇಕ್ ಮಾಡ್ತಾ ಇದೀವಿ ನೋಡಿ ಈ ತರ ಹಾಲ್ ಬರುತ್ತಲ್ಲ ಈ ತರ ಹಾಲ್ ಬಂದ್ರೆ ಅದರಿಂದ ಮಾಡ್ತೀವಿ ಚೂರಂಡೆಲ್ಲ ಪಾಲ್ ಆಸ್ತಂದ ಕದಾ ಆ ಪಾಲ್ ನೋಡಿ ಮನ ರೆಡಿ చేయಬೋತನಮ್ಮು చూడండి ఆ పాలంత కింద పడిన తర్వాత ఇంత పిప్పి లాంటిది మిగిలింది మనకి ఈ నమగె ఈ కాయల్లి హాలెల్లా కెలగడ సోసిద మేలే ఇష్టి మిక్కిదే నోడి నమగె నీవు ఈ తర సోసిదివల హాలెల్లా కెలగడ ఇదే నోడి ఆ ಅಂದ್ರೆ ತುರಿ ಎಲ್ಲ ಮೇಲಿದೆ ಇದರಲ್ಲಿ ನಾವು ಬೆಲ್ಲ ಹಾಕೊಂಡು ಏನಾದರೂ ಒಂದು ಯೂಸ್ ಮಾಡಬಹುದು ಸ್ವೀಟ್ ಐಟಂ ಏನಾದರೂ ಮಾಡಬಹುದು ಇಪ್ಪುಡು ನಾವು ಆ ಕೊಬ್ಬರಕಾಯಿ ಅಂತ ಒಡಬೆಟ್ಕೊಂತರತ ಕಿನ್ನಂತ ದನ್ ಪಾಲಂತ ಕಿನ್ನೊನ್ನದಂಡಿ ಮೇದ ಪಿಪ್ಪಿ ಹೊಚ್ಚಿಂದ ಕದಾ ಇಂದಲ ನಾವು ಬೆಲ್ಲ ಮೇಸಿ ಏನಾದರೂ ಒಕ ಸ್ವೀಟ್ ಸೇಯಚ್ಚು ಇಪ್ಪುಡು ಚೂಡಂಡಿ ಇಂತ ಪಾಲು ಹೊಚ್ಚಿಂದಿ ಈಗ ನೋಡಿ ತೆಂಗಿನಕಾಯಿಂದ ನಮಗೆ ಹಕ್ಕಿ ತೆಂಗಿನಕಾಯಿ ಗಸಗಸೆ ರುಬ್ಬಿದಿವಲ್ಲ ಇಷ್ಟೊಂದು ಹಾಲು ಬಂದಿದೆ ఇప్పుడు మనం కొబ్బరికాయ తర్వాత బియ్యము గసగసం నూరాం కదండి ఇంత పాలు వచ్చింది అంటే ఒక పావు లీటర్ లాగా వచ్చిందండి ఇది ఒక కాల్ లీటర్ తర బందిదె నమగె ఈగ నావు ఇదరల్లి ఒక అర్ధ లోట అక్కి హాకిదివల్ల ఆమేలు తెంగినకాయ ఒక హాకిదివల్ల ఈగ ఇదరల్లి నావు ఒక లోట సక్కరే హాకణ ఈగ ఒక గ్లాస్ సక్కరే హాకొలణ ఇప్పుడు ఒక గ్లాస్ షుగర్ తీసుకోవాలండి ఈగ ఎల్లను మెల్ట్ మార్బేకు ఇప్పుడు అన్ని మెల్ట్ చేసుకోవాలి ఇప్పుడు చూడండి చీని అంత మెల్ట్ అయిపోయింది కదా ఈగ నోడి షుగర్ అలా మెల్ట్ ఆగిబిటిది అలా నోడి ఈ తర అదొంద పాన్ తగొలి కెలగడ నమగే స్వల్ప మందం ఇరబేకు తెల్లగిదరే నమగే అంటుకుడతే కెలగడే ఇప్పుడు మనం ఇలాంటిది ఒక పాన్ తీసుకోవాలండి మనకి అడుగు భాగం కొంచెం దెబ్బగా ఉండాలి పలుచగా ఉంటే కింద మాడిపోదు కాబట్టి ఇలాంటి పాన్ తీసుకొని స్టవ్ ఆన్ చేసుకోండి ఈగ స్టవ్ ఆన్ మాట్కోవాలన్న పాలన్నీ ఇందులో వేసుకోవాలండి ఈగ ఈ హాల్న ఇదరల్లి హాక్బేకు ఇప్పుడు ఇది హైగా ఉండకూడదండి లో టు మీడియం ఫ్లేమ్లోనే ఉండాలి హై ఉంటే మాడిపోద్ది కాబట్టి లో కింద కొంచెం మీడియంగా ఉండాలి అంతే ఈగ ఇది హై ఫ్లేమ్ ఇరబార్దు లో మీడియం ఇష్టాలే ఇరబేకు హై ఇద్దరు కెళగడ బేగ అంటుబుడతె ಈಗ ನಾವು ಮೂರರಿಂದ ಐದು ನಿಮಿಷ ಇಲ್ಲೇ ಇರಬೇಕು ಇಲ್ಲೇ ಕಲಿಸ್ತಾ ಇರಬೇಕು ನಮ್ಮ ಇಕ್ಕಡ ಒಂದು ಐದು ನಿಮಿಷ ಮೂರು ನೋಡಿ ಐದು ನಿಮಿಷಾಲು ಇಕ್ಕಡೆ ಉಂಡಾಲಂಡಿ ಅಕ್ಕಡಿಗೆ ಎಲ್ಲಕೂಡದು ಅಡುಗೆ ಮಾಡಿಪೋದು ಕಾಬಟ್ಟಿ ಇಲ್ಲ ಕಲುಪುತ್ತೂ ಉಂಡಾಲಿ ನೋಡಿ ಈ ತರ ಗಟ್ಟಿಯಾಗಿ ಬರ್ತಾ ಇದೆಯಲ್ಲ ಚೂಡಂಡಿ ಇಪ್ಪುಡು ಗಟ್ಟಿ ಅವುತ್ತಂದು ಇದು ಮನೆಗೆ ಒಕ ಐದು ನಿಮಿಷಲ್ಲೂ ರೆಡಿ ಆಗಿಪದ್ದಂಡಿ ಎಕ್ಕ ಟೈಮ್ ಟೇಕಿಂಗ್ ಲೇದು ನಮಗೊಂದು ಐದು ನಿಮಿಷದಲ್ಲಿ ಇದು ರೆಡಿ ಆಗಿಬಿಡತ್ತೆ ಜಾಸ್ತಿ ಟೈಮ್ ಟೇಕಿಂಗ್ ಇಲ್ಲ ಇದು ಇಲ್ಲ ಕಲುಪ್ತೂ ಉಂಡಲ್ಲಂಡಿ ಕಿಂದ ಮಾಡಿಪೋದು ಈ ತರ ಕಲಿಸ್ತಾ ಇರಬೇಕು ಕೆಳಗಡೆ ಸೀದೋಗ್ಬಿಡುತ್ತೆ ನೋಡಿ ಈ ತರ ಆಗಿದೆಯಲ್ಲ ಇನ್ನೊಂದು ನಿಮಿಷ ಅಷ್ಟೇ ಇನ್ ಜಾಸ್ತಿ ಗಟ್ಟಿ ಮಾಡಬಾರ್ದು ಇನ್ನೊಂದು ನಿಮಿಷ ಇದ್ರೆ ಸಾಕು ನಮ್ಗೆ ಚೂಡಂಡಿ ಇಲ್ಲಿಗೆ ಅಯ್ಯಿಂದು ಕದಾ ಇಂಕೊಕ್ಕ ನಿಮಿಷ ಅಂಡಿ ಎಕ್ಕುವ ಗಟ್ಟಿ ಜಾಸ್ತಿ ಬಾಗೋದು ಒಕ್ ನಿಮಿಷ ಐತೆ ಅಯ್ಯಿಂದು ಬಂದಿ ರೈಸ್ ಕೇಕ್ ನಮ್ಮ ರೈಸ್ ಕೇಕ್ ರೆಡಿ ಆಗ್ಬಿಡತ್ತೆ ಒಂದು ನಿಮಿಷ ಆದ್ರೆ ನೋಡಿ ಈ ತರ ಜಾರ್ತಾ ಇದೆಯಲ್ಲ ಆ ತರ ಇದ್ರೆ ಸಾಕು ಇನ್ನು ತೆಳಗಿರಬಾರ್ದು ಇನ್ನು ಗಟ್ಟಿ ಮಾಡಬಾರ್ದು ಈ ತರ ಇದ್ರೆ ಸಾಕು ಇಪ್ಪುಡು ಚೂಡಂಡಿ ಈ ಪಾಕಂಲೋ ಉಂಟೆ ಚಾಲಂಡಿ ಮನಕಿ ಇಲ್ಲ ಜಾರಿನಟ್ಟು ಉಂಟೆ ಚಾಲು ಇಂಕ ಗಟ್ಟಿ ಚೇಸಿನ ಬಾಗೋದು ಇಂಕ ಪಲ್ಸಿನ ಬಾಗೋದು ಈಗ ಆಗ್ಬಿಟ್ಟಿದೆ ಈ ಸ್ಟವ್ ಆಫ್ ಮಾಡ್ತೀನಿ ಇಪ್ಪುಡು ಅಯ್ಯಿಪೋಯಿಂದಂಡಿ ಇಪ್ಪುಡು ಸ್ಟವ್ ಆಫ್ ಚೇಸ್ತಾನು ನೋಡಿ ಈ ತರ ಗಾಜ್ ಬೌಲ್ ತಗೊಳ್ಳಿ ಈ ತರ ಸ್ಕ್ವಯರ್ ಬರ್ಬೇಕಲ್ಲ ನಮ್ಗೆ ಈ ತರ ಗಾಜ್ ಬೌಲ್ ತಗೊಳ್ಳಿ ಇಪ್ಪುಡು ಇಲ್ಲಾಂಟಿದಕ್ಕ ಗಾಜ್ ಬೌಲ್ ತೀಸ್ಕೊಂಡು ಅಂತೇ ಮೀ ಇಷ್ಟ ಮೀಕು ರೌಂಡ್ ಶೇಪ್ ಉಂಟೆ ರೌಂಡ್ ಶೇಪ್ ತೀಸ್ಕೊಂಡು ಲೇದ ಇಲ್ಲಾಂಟ ಸ್ಕ್ವಯರ್ ಉಂಟೆ
ಸ್ಕ್ವೈರ್ ತೀಸ್ಕೊಂಡು, ನಿಮ್ಮ ಹತ್ರ ರೌಂಡ್ ಇದ್ರೆ ರೌಂಡ್ ತಗೊಳ್ಳಿ, ಇಲ್ಲ ಈ ತರ ಸ್ಕ್ವೈರ್ ಇದ್ರೆ ಸ್ಕ್ವೈರ್ ಇದಕ್ಕೆ ತಗೊಳ್ಳಿ. ಈಗ ಮಿಶ್ರಣ ಇದ್ರಲ್ಲಿ ಹಾಕಿ, ಇಪ್ಪಡ ಮಿಶ್ರಣ ಇದ್ರಲ್ಲಿ ಇಂದ್ಲೋನೆ ವೇಸ್ಕೋವಾಲಂಡಿ. ಇದ್ರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಈ ತರ ಶೇಪ್ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಈಗ ಇಂದ್ಲ ವೇಸ್ಕೊಂಡಾಮ್ ಕದಾ ಕೊಂಚಮೆಲ್ಲ ಕರೆಕ್ಟ್ ಶೇಪ್ ಪೆಟ್ಕೊಂಡಿ, ಅಂತೆ ಚುಟೂರು ಕೂಡ ಮನಕ್ಕೆ ಸ್ಕ್ವೈರ್ ಲಾಗ ವಸ್ತದ ಕಾಬಿಟ್ಟು ಕೊಂಚಮೆಲ್ಲ ಚೇಸ್ಕೊಂಡಿ. ಸ್ವಲ್ಪ ಈ ತರ ಮಾಡ್ಕೊಂಬಿಟ್ರೆ ನಮ್ಗೆ ಸುತ್ತ ಶೇಪ್ ಅನ್ನೋದು ಚೆನ್ನಾಗಿ ಬರುತ್ತೆ. ఇప్పుడు ఇది ఫుల్ చల్లగావాలండి. చల్లగైన తర్వాత డీప్ ఫ్రిడ్జ్ లో ఒక 2 అవర్ పెట్టాలి. ఈగ ఇది ఫుల్ తన్నగాగబెకు, స్వల్పను బిసి ఇరబారదు. తన్నగాద్మేలే నా డీప్ ఫ్రిడ్జ్ అల్లి 2 అవర్ ఇడబెకు. ನೋಡಿ ಈಗ ನಾನು 2 ಅವರ್ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ನಲ್ಲ, ಸಾರಿ ಡೀಪ್ ಫ್ರಿಡ್ಜ್ ಅಲ್ಲಿ ಇಟ್ಟಿಲ್ಲ, ನಾರ್ಮಲ್ ಫ್ರಿಡ್ಜ್ ಅಲ್ಲೇ ಇಟ್ಟಿದ್ದೆ. ಇಪ್ಪು ನಾನು ಚೂಡಂಡಿ 2 ಅವರ್ ಫ್ರಿಡ್ಜ್ ಲೋ ಪೆಟ್ಟಾನು ಕದಾ, ಸಾರಿ ಅಂಡಿ ನಾನು ಡೀಪ್ ಫ್ರಿಡ್ಜ್ ಅಂತ ಚೆಪ್ಪಾನು, ಕಾಕಪೋತೇ ಡೀಪ್ ಫ್ರಿಡ್ಜ್ ಕಾದು ನಾರ್ಮಲ್ ಫ್ರಿಡ್ಜ್ ಲೋ ಪೆಟ್ಟಾನು. 2 ಅವರ್ ಆಯ್ನ ತರ್ವಾತ ಚೂಡಂಡಿ ಟೆಕ್ಸ್ಚರ್ ಎಲ್ಲಗೊಂಡದೆ ಅಂದಿ. 2 ಅವರ್ ಆದ್ಮೇಲೆ ಇದ್ರ ಟೆಕ್ಸ್ಚರ್ ಹೆಂಗಿದೆ ನೋಡಿ. ನೋಡಿ ಈ ತರ ಸೈಡ್ ಇಂದ ಸ್ವಲ್ಪ ಓಪನ್ ಆಗುತ್ತಲ್ಲ, ನಾವು ಫ್ರಿಡ್ಜ್ ಅಲ್ಲಿ ಇಟ್ಟಿದೀವಲ್ಲ ಗಟ್ಟಿಯಾಗಿ ಸೈಡ್ ಇಂದ ಓಪನ್ ಆಗುತ್ತೆ. ಮನವ್ ಫ್ರಿಡ್ಜ್ ಲೋ ಪೆಟ್ಟಾಮ್ ಕದಂಡಿ ಎಲ್ಲಗ ಸೈಡ್ ನುಂಡಿ ಓಪನ್ ಅವುತ್ತಂದಿ. ನೋಡಿ ಈ ತರದೊಂದು ಪ್ಲೇಟ್ ತಗೊಳ್ಳಿ. ಇಪ್ಪಡು ಇಲ್ಲಾಂಟದ ಪ್ಲೇಟ್ ತೀಸ್ಕೊಂಡು ನೋಡಿ ಈ ತರ ದಬಾಕಿ ಪ್ಲೇಟು ಟಿಂಗ್ ಮಾಡಿ ನೋಡಿ. ಈಗ ಇದ್ರ ಶೇಪ್ ನೋಡಿ ಹೆಂಗಿದೆ, ಚೆನ್ನಾಗಿದೆ ಅಲ್ವಾ. ಚೂಡಂಡಿ ಇಪ್ಪಡು ದೀನ್ ಶೇಪ್ ಎಲ್ಲಗೊಂಡದಂಡಿ, ಬಾಂದ. ಈಗ ಇದ್ರ ಮೇಲೆ ಗಾರ್ನಿಶ್ ಮಾಡ್ಕೊಳ್ಳೋಣ. ಇಪ್ಪಡು ದೀನ್ ಮೇಲೆ ಗಾರ್ನಿಶ್ ಚೇಸ್ಕೊಂಡಮ್ಮ. ಚೂಡಂಡಿ ಇಪ್ಪಡು ಸಣ್ಣ ಪೀಸ್ಗೆ ಸ್ಲೈ ಕಟ್ ಚೇಸ್ಕೋವಾಲಿ. ನೋಡಿ ಈ ತರ ಸಣ್ಣ చూడండి ఇలాగ సాఫ్ట్గా ఉంది కదా, బీన్ తోటి కూడా ఇలాగ చేసుకోవచ్చా అని చూడండి. నోడి ఎస్ట్ చెన్నాగ్ సాఫ్ట్ ఆగిది అలా పీస్లు. నా అక్కి జొతను ఈ తర మాడుకోబోదు, తుమ్మ రుచి ఆగిరుతె, చాలా టేస్టీగా ఉంటుంది. ನೋಡಿ ಈಗ ಎಷ್ಟು ಕಡಿಮೆ ಪದಾರ್ಥ ಹಾಕ್ಬಿಟ್ಟು ನಾನು ಮಾಡಿದ್ದೀನಲ್ವಾ, ನೀವೂ ಈ ಥರ ಒಂದ್ಸಲ ಮನೇಲಿ ಟ್ರೈ ಮಾಡಿ ಚೆನ್ನಾಗಿ. ಎನ್ನಿ ಅಂತ ಚಾಲಾ ತಕ್ಕೂ ಪದಾರ್ಥಗಳತೋ ಈ ಐಟಮ್ ಚೇಸಾನು ಕದಾ, ಮೀರು ಕೂಡ ಇಂಟ್ಲೆಲ್ಲ ಚೇಯಂಡಿ. ಪಿಲ್ಲಲಂದ್ರಕ್ಕೆ ಚಾಲಾ ಇಷ್ಟಪಡಿ ತಿಂತಾರು, ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಹಾಕೊಳ್ಳೋಣ ಬೌಲಲ್ಲಿ. ನೋಡಿ ಈಗ ಟೇಸ್ಟ್ ನೋಡೋಣ. ಇಪ್ಪುಡು ಟೇಸ್ಟ್ ಚೋದಮ್ಮ ತಗೊಳ್ಳಿ. ಫಸ್ಟ್ ನೀವು ಟೇಸ್ಟ್ ನೋಡಿ, ಮೀರು ತೀಸ್ಕೊಂಡು ಫಸ್ಟ್ ನೀವು ಟೇಸ್ಟ್ ಚೂಡಂಡಿ, ಬಾಂದ ನಚ್ಚಿಂದ ಇಷ್ಟ ಆಯ್ತಾ ನಿಮಗೆ, ಟೇಸ್ಟ್ ಚೆಯ್ಯಲ್ಲ. ಸೂಪರ್ಗೆ ಉಂದೆ, ತುಂಬ ಚೆನ್ನಾಗಿದೆ. ಈ ಥರ ಮಾಡಿ ಸಖತ್ತಾಗಿದೆ. ನೀವು ಫುಲ್ ಫ್ಯಾಮಿಲಿ ತಿನ್ಬೇಕಂದ್ರೆ ಈ ಕ್ವಾಂಟಿಟಿ ನಿಮಗೆ ಸಾಕಾಗಲ್ಲ. ಇನ್ನು ನೀವು ಫಸ್ಟ್ ಇದೇ ಕ್ವಾಂಟಿಟಿಯಲ್ಲಿ ಒಂದ್ಸಲ ಮಾಡಿ, ಪರ್ಫೆಕ್ಟ್ ಆಗಿದೆ ಎಲ್ಲಾನು. ಆಮೇಲೆ ಪರ್ಫೆಕ್ಟ್ ಆಗಿ ಆಯಿತು ಅಂದ್ರೆ ನೀವು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ನೀರು ಇಪ್ಪುಡು ಇದೇ ಕ್ವಾಂಟಿಟಿಲೋನ ಫುಲ್ ಫ್ಯಾಮಿಲಿ ತಿನ್ನಾಲಂತೆ ಈ ಕ್ವಾಂಟಿಟಿಲೋನ ಫಸ್ಟ್ ಚೆಯ್ಯಂಡಿ. ಮೀಕ್ ಬಾಗಾ ವಚ್ಚಿಂದಿ ಅಂತೇ ಕ್ವಾಂಟಿಟಿ ಕೊಂಚು ಎಕ್ಕುವ ಚೇಸ್ಕೊಂಡ್ ಚೆಯ್ಯಂಡಿ, ಚಾಲಾ ಟೇಸ್ಟ್ ಉಂಟದಿ. ಪಿಲ್ಲಲಂದ್ರೆ ಇಷ್ಟಪಡಿ ತಿಂತಾರು, ನಾಕು ಮಾತ್ರ ಬಲೇ ಬಲೇ ನಚ್ಚಿಂದಿ. ನನಗಂತೂ ತುಂಬಾ ತುಂಬಾ ಇಷ್ಟ ಆಗಿದೆ. ಬಾಯಿಗೆ ಹಾಕಿದ್ರೆ ಹಂಗೇ ಮೆಲ್ಟ್ ಆಗ್ಬಿಡ್ತಾ ಇದ್ದಾವೆ, ನೋರು ಕೇಸ್ತೆ ಅಲಗೇ ಕರಿಗೋತಾನಂದಿ. ಚಾಲಾ ಟೇಸ್ಟ್ ಬಂದಿ. ಸ್ವೀಟ್ ಎಲ್ಲ ಫುಲ್ಲು ಪರ್ಫೆಕ್ಟ್ ಆಗಿದೆ, ಎಲ್ಲ ಕರೆಕ್ಟ್ ಆಗಿದೆ. ಸ್ವೀಟ್ ಜಾಸ್ತಿ ಆಗಿಲ್ಲ, ಕಡಿಮೆ ಆಗಿಲ್ಲ, ಕರೆಕ್ಟ್ ಆಗಿದೆ. ಸ್ವೀಟ್ ಮಾತ್ರ ಕರೆಕ್ಟ್ ಪರ್ಫೆಕ್ಟ್ ಉನ್ನದಂಡಿ, ಎಕ್ಕುವ ಕಾಲೇದು ತಕ್ಕುವ ಕಾಲೇದು. ನೀರೆಲ್ಲಿ ಚೇಸ್ಕೊಂಡು ಅಂದ್ರೆ ಬೌಲಲ್ಲಿ ಹಾಕೊಂಡು ತಿನ್ಬೇಕು, ನೀವು ಕಟ್ ಮಾಡಿ ಪೀಸ್ ಪೀಸ್ ತಿಂತೀವಿ ಅಂದ್ರೆ ಆಗಲ್ಲ. ಯಾಕಂದ್ರೆ ನಾವು ರೈಸ್ ಹಾಕಿರ್ತೀವಲ್ಲ, ಕಟ್ ಮಾಡಿ ತಿನ್ನಕ್ಕಾಗಲ್ಲ. ಈ ತರ ಬೌಲಲ್ಲಿ ಹಾಕೊಂಡು ತಿನ್ಕೊಳ್ಳಿ. ಮೀನು ಮೀರು ಇಬ್ಬಿಡು ಕಟ್ ಚೇಸಿ ತಿಂಟಮಂಟೇ ಕಾದಂಡಿ, ಎಂದಕಂಟೆ ಮನ ರೈಸ್ ವೇಸಿ ಉಂಟಾಮ್ ಕದಾ, ರೈಸ್ ವೇಸಿನಾಮ್ ಕಾಬಟ್ಟಿ ಕಟ್ ಚೇಸಿ ತಿನ್ನಕ್ಕೆ ಕಾದು. ಮೀರು ಎಲ್ಲ ಬೌಲ್ಲೋನೆ ವೇಸ್ಕೊಂಡು ತಿನ್ನಂಡಿ, ಫ್ಯಾಮಿಲಿ ಫುಲ್ ಚೇಸಿ ತಿನ್ನಂಡಿ.
ಸೂಪರ್ ಆಗಿದೆ ಮಾತ್ರ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಕಿ. ಮೀಕ್ ಈ ವಿಡಿಯೋ ನಚ್ಚಿನಟ್ಟೈತೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಚೇಯ್ಯಂಡಿ. కింద కమెంట్ బాక్స్ లో కమెంట్ చేసి చెప్పండి. ఓకేనండి, బాయ్.